ನಮಸ್ತೆ ಗೆಳೆಯರೆ ಅವರ ಹತ್ರ ಸ್ವಲ್ಪ ಸ್ವಲ್ಪ ಜ್ಯೋತಿಷ್ಯ ಓದಿಕೊಂಡು ಜೀವನದಲ್ಲಿ ಜ್ಯೋತಿಷ್ಯದ ಮುಖೇನ ದೇಶಕ್ಕೆ ಯಾವ ರೀತಿ ಉಪಕಾರ ಆಗುತ್ತೆ ಅನ್ನೋ ರೀತಿಲಿ ಸುಮಾರು ಐವತ್ತು ವರ್ಷದವರೆಗೂ ಬದುಕಿದ್ದ ಅದಾದ ನಂತರ ಸಂಪೂರ್ಣ ದೇಶಕ್ಕಾಗಿ ತೊಡ್ಕೊ ತೊಡಸ್ಕೊಳ್ಳೋಣ ಅನ್ನೋ ಭಾವನೆಯೂ ಇವನ ಮನಸ್ಸಲ್ಲಿ ಬಂದಿದೆ ನಿಮಗೆ ಗೊತ್ತಿದೆ ಸುಮಾರು ಎರಡು ವರ್ಷಗಳಿಂದ ಜೂಜುಮುಕ್ತ ಕರ್ನಾಟಕಕ್ಕೋಸ್ಕರ ಮತ್ತು ವೃಕ್ಷ ರಕ್ಷಕ್ಕೋಸ್ಕರ ಇವನು ತುಂಬ ತಡಪಡಿಸ್ತಾ ಇದ್ದ ಅನೇಕ ಜನರಿಗೆ ನೋಯಿಸಿದ್ದಾನೆ ಕೇಳುವವರಿಗೆ ನಮಿಸಿದ್ದಾನೆ ಕೇಳದವರಿಗೆ ನೋಯಿಸಿದ್ದಾನೆ ದೇಶದ ವಿಚಾರಕ್ಕೆ ಬಂದಾಗ ಹತ್ತು ಜನರ ಒಳಿತಿಗಾಗಿ ಒಬ್ಬರಿಗೆ ನೋಯಿಸಬೇಕಾದ ಪರಿಸ್ಥಿತಿ ಬಂದರೆ ನೋಯಿಸಲೇಬೇಕಾಗುತ್ತೆ ಯಾಕಂದರೆ ಅವರಿಂದ ಹತ್ತು ಜನಕ್ಕೆ ತೊಂದರೆ ಆಗ್ತಾ ಅಂದರೆ ಇದೇನೇ ಇರಲಿ ಒಂದು ಅಬ್ಸರ್ವ್ ಮಾಡಿದೆ ಮುಂಡೇನ ಹಾರಿಸ್ಕೋಪಿ ಅಂತಿದೆ ಅರ್ಶ್ ಅಶ್ರ ಅಷ್ಟ್ರಾಲಜಿಲಿ ಮುಂಡೇನ ಆರ್ಸ್ಕೋಪಿ ಅಂದರೆ ಇವಾಗ ನಮ್ಮ ರಾಜ್ಯ ರಾಜ್ಯಶಾಸ್ತ್ರದ ಸಂಬಂಧಿತವಾದ ಹಾರಸ್ಕೋಪಿ ರಾಜನ ನಡವಳಿಕೆ ಹೆಂಗಿರಬೇಕು ರಾಜ ಹೇಗಿರಬೇಕು ಮಳೆಗೂ ಏನು ಸಂಬಂಧ ರಾಜ ಒಳ್ಳೆಯವನಾದರೆ ಮಳೆ ಬೆಳೆ ಚೆನ್ನಾಗಿರುತ್ತೆ ಚಾಣಕ್ಯ ಚಂದ್ರಗುಪ್ತನ ವಿಚಾರದಲ್ಲೂ ಇದು ಬರುತ್ತೆ ಚಂದ್ರಗುಪ್ತ ಚಾಣಕ್ಯ ಬಿಟ್ಟು ಹೋದ ನಂತರ ಬರ ಬಂದುಬಿಡುತ್ತೆ ಹತ್ತು ವರ್ಷ ಮತ್ತೆ ಹುಡ್ಕೊಂಡು ಹೋಗ್ತಾರೆ ಚಾಣಕ್ಯನ ಚಾಣಕ್ಯ ಬಂದ್ರೇ ಮತ್ತೆ ಮಳೆ ಬರೋದು ಅನ್ನೋ ಭಾವನೆಗೆ ಹಾಗೆ ಕೆಲವರು ಬಂದರೆ ಒಳ್ಳೆಯದಾಗತ್ತೆ ಕೆಲವರು ಬಂದರೆ ಕೆಟ್ಟದಾಗತ್ತೆ ತುಂಬ ಸತತವಾಗಿ ನೊಂದು ಹೋಗಿತ್ತು ಕರ್ನಾಟಕ ಬಟ್ ಇತ್ತೀಚೆಗೆ ಸಿ ಎಮ್ ಬದಲಾದ ಮೇಲೆ ತುಂಬ ವ್ಯಕ್ತಿತ್ವ ಏನೂ ಗೊತ್ತಿಲ್ಲ ಯಾರು ಸಿ ಎಮ್ಮು ಯಾವ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ಅದು ಯಾಕೆ ಇವೆಲ್ಲ ಕಕ್ತಾಳೀಯವೋ ಅನುಸಂಧಾನವೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ತುಂಬ ಇದೆ ಇವತ್ತು ನಾವು ವೃಕ್ಷ ಅಂತ ಹೋದಾಗ ಮೊದಲು ಮ ಪ್ರತಿ ವೃಕ್ಷ ವೃಕ್ಷಕ್ಕೂ ಹಾನಿಯಾಗಿರೋದನ್ನು ಕಾಣ್ತಿದ್ವಿ ಇವತ್ತು ಸುಮಾರು ಒಂದು ಹತ್ತು ವೃಕ್ಷಕ್ಕೆ ಒಂದು ವೃಕ್ಷ ಹಾನಿಗೊಳಗಾಗಿದೆ ಇದು ಕಾಕತಾಳೀಯವೋ ಅನುಸಂಧಾನವೋ ಗೊತ್ತಿಲ್ಲ ತುಂಬ ಬದಲಾವಣೆ ಆಗ್ತಾ ಇದೆ ಮೊದಲನೇದಾಗಿ ಜೂಜುಮುಕ್ತ ಕರ್ನಾಟಕ ಜೂಜುಮುಕ್ತ ಕರ್ನಾಟಕಕ್ಕಾಗೋಸ್ಕರ ಮನೆ ಮೇಲೆ ಅಟ್ಯಾಕೇ ಆಗೋಯಿತು ಅವರ ಹತ್ರನಿಗೆ ಹೆಣ್ಣು ಮಕ್ಕಳಿಗಿರೋ ಮನೆ ಮೇಲೆ ಲಾ ಆ್ಯಂಡ್ ಆರ್ಡರ್ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರುವಂಥ ಪರಿಸ್ಥಿತಿ ಬಂದಿತ್ತು ಆದರೆ ಸಿ ಎಮ್ ಬದಲಾಗಿದ್ದು ಅದಕ್ಕೆ ಕಾರಣನೋ ಯಾರ ಕಾರಣವೋ ಗೊತ್ತಿಲ್ಲ ಆದರೆ ದೇಶದಾದ್ಯಂತ ನೋಡಿದ್ರೆ ಎಲ್ಲೆಲ್ಲಿ ಬೇರೆ ಗೌರ್ಮೆಂಟ್ ಇದೆಯೋ ಅಲ್ಲೆಲ್ಲ ಬ್ಯಾನ್ ಆಗಿತ್ತು ಈ ಗೋರ್ನ್ಮೆಂಟ್ ಇರೋ ಕಡೆ ಬ್ಯಾನ್ ಆಗಿರಲಿಲ್ಲ ಅದಕ್ಕೂ ಅರ್ಥ ಗೊತ್ತಿರಲಿಲ್ಲ ಆದರೆ ಈ ಸಿ ಎಮ್ ಬಂದಮೇಲೆ ಸಿ ಎಮ್ ಮಾಡಿದ್ರೋ ಯಾರು ಮಾಡಿದ್ರು ಅದೇನೋ ಅಂತಾರಲ್ಲ ತಪ್ಪು ಮಾಡಿದ್ರೆ ಅದು ಮುಖ್ಯಸ್ಥನಿಗೆ ಶಿಕ್ಷೆ ಒಳಿತಾದರೂ ಮುಖ್ಯಸ್ಥನಿಗೆ ಒಳಿತು ಅನ್ನೋ ಥರ ಅದು ಜೂಜು ಮುಕ್ತ ಕೂಡ ಆಗ ಆಗೋಗ್ತಾ ಇದೆ ಕರ್ನಾಟಕ ಇದೊಂದು ತುಂಬ ಶುಭ ನಡೆ ಅವರ ಹತ್ರ ವಿಚಾರದಲ್ಲಿ ನ್ಯಾಯಾಂಗ ರೀತಿಗೆ ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆಗೆ ಅವರ ಹತ್ರ ನನಗೆ ತುಂಬ ಬೇಸರ ತಂದಿತ್ತು ಅಂದರೆ ಬೇಸಿಕ್ ಕಾಮನ್ ಸೆನ್ಸ್ ಅದು ಜೂಜಿನಿಂದ ಜಗತ್ತಿಗೆ ಒಳಿತಲ್ಲ ಅನ್ನೋದು ಬೇಸಿಕ್ ಕಾಮನ್ ಸೆನ್ಸ್ ಅದು ನ್ಯಾಯಬದ್ಧವಾಗಿ ಇನ್ನು ನ್ಯಾಯ ಏನು ಕೇಳೋದು ಅಂತ ಅಂದರೆ ಇದು ಯಾರು ತಪ್ಪು ಯಾರು ಸರಿ ಅಂತ ಪಕ್ಕದ ಮನೆ ಸಂದಿ ಆದರೆ ಈ ಮನೆ ಸರಿನಾ ಆ ಮನೆ ಸರಿನಾ ಕೋರ್ಟ್ಗೆ ಹೋಗೋದು ಸರಿ ಇರುತ್ತೆ ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ ಜೂಜಿಗೆ ಸರಿ ಇಲ್ಲ ಅಂತ ಅದನ್ನು ಕೋರ್ಟ್ಗೆ ಹೋಗೋದೇನು ಅನ್ನೋ ಭಾವನೆಗೆ ಕೋರ್ಟ್ಗಿಂತ ಎತ್ತರವಾದ ಪ್ರಜಾಪ್ರಭುತ್ವದ ಮೂಲ ಪ್ರಜೆಗಳಲ್ಲಿ ಹೇಳ್ಕೊಳಕ್ಕೆ ಶುರು ಮಾಡ್ದೆ ಆ ಪ್ರಜೆಗಳಲ್ಲಿ ಯಾವಾಗ ಜೂಜು ಮುಕ್ತ ಹೋರಾಟ ಮಾಡಿದ್ನೋ ಪ್ರಜೆಗಳು ಅಲರ್ಟ್ ಆದರೂ ಏನೋ ಗೊತ್ತಿಲ್ಲ ಅದು ಕಾಕ ತಳಿಯೋ ಏನೋ ಗೊತ್ತಿಲ್ಲ ಜೂಜುಗಾರರಿಗೆ ಆದಾಯ ಕಡಿಮೆ ಆಗೋಯಿತು ಇನ್ನು ಸರ್ಕಾರ ಸಿ ಎಂ ಬದಲಾದ ತಕ್ಷಣ ಅಚ್ಚರಿಯೋ ಎಂಬಂತೆ ಜೂಜನ್ನೇ ಬ್ಯಾನ್ ಮಾಡಿಬಿಟ್ರು ನಾನ್ ಬೇಲೇಬಲ್ ವಾರೆಂಟ್ ಅಂತೆ ಯಾರಾದರೂ ಜೂಜ್ ಆಡಿದ್ರೆ ಆಡಿಸಿದ್ರೆ ಆಡಿಸಿದವ್ರ ಗತಿ ಗೊತ್ತಿಲ್ಲ ಆಡಿಸಿದವರ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ಆ ಸೈಟ್ಸ್ ಇನ್ನೂ ನಡೀತಾ ಇದೆ ಡ್ರೀಮ್ ಎಲೆವೆನ್ ಆಗಲಿ ನಮ್ಮ ಎಲೆವೆನ್ ಆಗಲಿ ಇನ್ನೂ ಆ ಸೈಟ್ಸ್ ಓಪನ್ ಆಗಿದೆ ಅದನ್ನು ಅವ್ರಿಗೆ ಜೈಲ್ ಶಿಕ್ಷೆ ಆಗಬೇಕಾಗತ್ತೆ ಆಗಲಿ ಇವರೆಲ್ಲ ಓಪನ್ ಸೈಟ್ಸು ಇನ್ನೂ ಫೇಸ್ಬುಕ್ಕಲ್ಲೆಲ್ಲ ಕಾಣ್ತಾ ಇದೆ ಅಡ್ವರ್ಟೈಸ್ಮೆಂಟ್ಸ್ ಇದಲ್ವಾ ಅವ್ರನ್ನ ಸರ್ಕಾರ ರೂಲ್ ಜಾಗೃತ ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗತ್ತೆ ಆ ರೀತಿ ಅವೈಲೇಬಲ್ ಆಡೋರಷ್ಟೇ ಅಲ್ಲ ಆಡಿಸೋರ್ನೂ ಬಿಡಬಾರ್ದು ಅದೇನೇ ಆಗಲಿ ಒಂದು ನಡೆ ಇದೆಯಲ್ಲ ಸಿ ಎಮ್ ಬದಲಾದ ಮೇಲೆ ಚೀಫ್ ಮಿನಿಸ್ಟರ್ ಬದಲಾದ ಮೇಲೆ ತುಂಬ ಧನಾತ್ಮಕದ ಕಡೆ ಹೋಗ್ತಾ ಇದೆ ಜ್ಯೋತಿಷಿಯಾಗಿ ಆಹೋರಾತ್ರನಿಗೆ ಅನೇಕ ಕಡೆಯಿಂದ ವಿಚಾರಗಳು ಸಿಗ್ತಾ ಇದೆ ಅಂದರೆ ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗುವ ಲಕ್ಷಣಗಳು ಕಾಣ್ತಾ ಇದೆ ಇನ್ನು ವೃಕ್ಷರಕ್ಷಣೆ ಇದೇ ರೀತಿ ನಡೆದರೆ ಯಾವಾಗ ಗೋರ್ನಮೆಂಟೇ ವೃಕ್ಷಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ಭೂತಾನಿಂದ ಪಾಠ ಕಲಿತು ಕರ್ನಾಟಕನ ಸಸ್ಯಶ್ಯಾಮಲ ಮಾಡಿದೆ ಅಂದರೆ ಅನ್ಬೀಟಬಲ್ ಅನ್ಬೀಟಬಲ್ ಮತ್ತು ಸಿಂಗಪುರ್ಗಿಂತ ರಿಚ್ ಆಗಿಬಿಡುತ್ತೆ ಕರ್ನಾಟಕ ನಮ್ಮ ಇಂಡಿಯನ್ ಮಿಲ್ಟ್ರಿ ಇದೆಯಲ್ಲ ಟೋಟಲ್ ಮಿಲ್ಟ್ರಿ ಎಕ್ಸ್ಪೆನ್ಸಸ್ ಕರ್ನಾಟಕವೇ ಕೊಡ್ಬೋದು ಅಷ್ಟು ರಿಚ್ ಆಗುತ್ತೆ ಕರ್ನಾಟಕ ಸಕಲ ಸೌಭಾಗ್ಯದಾಯಕವಾದ ಪರಮ ವೈಭವವಾದ ಸಂಪತ್ಮೂಲವನ್ನು ಹೊಂದಿರುವಂತಹ ಕರ್ನಾಟಕ ಇದು ಚಿನ್ನದ ಗಣಿನೂ ಇಲ್ಲ ರತ್ನದ ಗಣಿನೂ ಇಲ್ಲ ವಜ್ರದ ಗಣಿನೂ ಇಲ್ಲ ರೂಬಿ ಗಣಿಗಳು ಇಲ್ಲ ಇಲ್ಲಿ ಏನಿಲ್ಲ ಏನಿಲ್ಲ ಈ ಗಂಧದ ಗುಡಿ ಇದು ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಇದೇ ರೀತಿ ಧನಾತ್ಮಕವಾದ ಸಿ ಎಮ್ ನಡೆ ನಡೆದ್ರೆ ಸಿ ಎಮ್ಗೂ ಒಳ್ಳೆಯ ಭವಿಷ್ಯ ಅನ್ಡೌಟೆಡ್ಲಿ ಹೆಸರು ಹೇಳ್ತಿಲ್ಲ ಯಾಕಂದರೆ ಪಕ್ಷಾತೀತ ಅಹೋರಾತ್ರ ಕಣ್ಣಿಗೆ ಕಾಣುತ್ತೆ ಕೆಟ್ಟದನ್ನು ಎತ್ತಿ ಹಿಡಿದು ಹೇಳೋ ಅಹೋರಾತ್ರನಿಗೆ ಒಳ್ಳೆಯದನ್ನೇ ಯಾಕೆ ಹೇಳಬಾರ್ದು ಹೇಳಲೇಬೇಕಾಗತ್ತೆ ಅದೇ ಮತ್ತೆ ಕೆಟ್ಟದಾದರೂ ಅದನ್ನು ಹೇಳಬೇಕಾಗತ್ತೆ ಯಾರ ಗಿರಿನೂ ಬೇಕಿಲ್ಲ ಅಹೋರಾತ್ರನಿಗೆ ಯಾರ ಭಯವೂ ಇಲ್ಲ ಬಯಸತ್ತು ವಯಸ್ಸು ಅವರ ಹತ್ರದು ಬಯಸತ್ತು ವಯಸ್ಸು ಇನ್ನೇನು ಬದುಕಿರೋದಕ್ಕೆ ಇನ್ನೇನು ಉಳಿದಿದೆ ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು ಅಂತ ಇದ್ದಾನೆ ಒಳ್ಳೆಯವರಾದರೆ ನಿಮಗೆ ಒಳ್ಳೆಯದು ಕೆಟ್ಟದಾದರೆ ನಿಮಗೆ ಕೆಟ್ಟದ್ದು ಒಂದು ವಾರ್ನಿಂಗ್ ಇದ್ದೀನಿ ಯಾರೇ ಭ್ರಷ್ಟಾಚಾರದವ್ರಿಗಾಗಲಿ ನಮ್ಮ ಶಾಸ್ತ್ರಗಳಲ್ಲಿ ಎರಡು ನೀತಿ ಇದೆ ದೇವರ ಭಾಗ ಮತ್ತು ದೇಶದ ಭಾಗ ಅಂತ ದೇವರು ಕೊಟ್ಟದ್ದನ್ನು ಒಂಬತ್ತು ಭಾಗ ಮಾಡಿ ಒಂದು ಭಾಗ ದೇವರಿಗೆ ಬಿಟ್ಟು ಬಿಡಬೇಕಂತೆ ಅದಕ್ಕೆ ನಮ್ಮ ಗೂಗಲ್ ಅರ್ಥಲ್ಲಿ ಹೋಗ್ಬಿಟ್ಟು ಉಡುಪಿ ನೋಡಿ ನೀವು ಮತ್ತು ಯಾವುದೇ ನಮ್ಮ ಚನ್ನಪಟ್ಟಣ ಹಾಸನ ಕಡೆ ಇರೋ ಹಳ್ಳಿ ಕಾಡಲ್ಲಿ ನೋಡಿ ತೊಟ್ಟಿ ಮನೆಗಳು ಪ್ರತಿ ತೊಟ್ಟಿ ಮನೆಯಲ್ಲಿ ಮಧ್ಯದಲ್ಲಿ ತೊಟ್ಟಿ ಅಂತ ಬಿಡ್ತಿದ್ರು ಆ ದೇವರ ಭಾಗ ಅದು ಒಂಬತ್ತನೇ ಒಂದು ಭಾಗ ದೇವರಿಗೆ ಬಿಡ್ತಾರೆ ಅದರಲ್ಲಿ ವಾಸ್ತು ಶಿಲ್ಪಶಾಸ್ತ್ರದಲ್ಲಿ ಒಂದು ವಿಚಾರ ಬರುತ್ತೆ ಏನಂದರೆ ದೇವರ ಭಾಗದಲ್ಲಿ ನಾವು ಒಂದು ಇಂಚ್ ತಗೊಂಡರೆ ನಮ್ಮ ಭಾಗದಲ್ಲಿ ದೇವರು ಒಂಬತ್ತು ಇಂಚ್ ತಗೋತಾರಂತೆ ಎಂಟು ಇಂಚ್ ತೊಗೋತಾರಂತೆ ಒನಿಷ್ಟು ಏಯ್ಟ್ ನೀವು ಒಂದು ಭಾಗ ಒಂದು ಕಾಳು ಅಕ್ಕಿ ಕಾಳು ದೇವರ ಭಾಗಲ್ಲಿ ತೊಗೊಂಡ್ರೆ ನಿಮ್ಮಲ್ಲಿ ಎಂಟು ಅಕ್ಕಿ ಕಾಳು ದೇವರು ತಗೋತಾರೆ ಕೇರ್ಫುಲ್ ಆಗಿರಬೇಕು ಅಷ್ಟಿಲ್ಲದೆ ತೊಟ್ಟಿ ಮನೆಯಲ್ಲಿ ಮಧ್ಯದಲ್ಲಿ ಜಾಗ ಬಿಡ್ತಿರಲಿಲ್ಲ ಯಾಕೆ ಇತ್ತೀಚಿನ ಜನಗಳ ಕಷ್ಟಗಳು ಜಾಸ್ತಿ ಅಂದರೆ ಫುಲ್ ಮನೆ ಅವರೇ ಬಳಸ್ಕೊಂಡ್ಬಿಡ್ತಾರೆ ಮಧ್ಯಭಾಗ್ ಬಿಡೋದೇ ಇಲ್ಲ ಹಾಗೆ ಸರ್ಕಾರದ್ದು ಅದೇ ನೀತಿ ಐದು ಭಾಗದಲ್ಲಿ ಒಂದು ಭಾಗ ದೇಶದ ಭಾಗ ಹಾಗೆ ದೇಶದ ಭಾಗದಲ್ಲಿ ನಾವು ಒಂದು ಕಾಳು ಬಳಸಿದ್ರೆ ದೇಶ ನಮ್ಮದು ಐದು ಕಾಳು ಬಳಸುತ್ತೆ ಅದಕ್ಕೆ ಭ್ರಷ್ಟಾಚಾರ ಮಾಡಿದವರೆಲ್ಲ ಜೈಲಿಗೆ ಇದ್ದಾರೆ ನೋಡಿ ಅವರು ಕ ತಿಂದದ್ದೆಲ್ಲ ಕಕ್ಕಬೇಕು ದೇಹ ಒಂದೇ ಅಲ್ಲ ದೇಹ ದೇಶ ದೇವ ಮೂರು ಕಕ್ಕೋದಿರುತ್ತೆ ಅದನ್ನೇ ವಾಂತಿ ವಮನ ಅಂತ ಕರಿತಾರೆ ಹೆಚ್ಚು ತಿಂದರೆ ಮೇಲೆ ಕೆಳಗೆಲ್ಲ ವಾಂತಿ ಆಗುತ್ತೆ ದೇಹದಲ್ಲಿ ಹಂಗೆ ಹೆಚ್ಚು ದೇಶನ ಲೂಟ್ ಮಾಡಿದ್ರೆ ಅವ್ರಿಗೂ ಅಷ್ಟೇ ಮೇಲೆ ಕೆಳಗೆ ವಾಂತಿ ಆಗುತ್ತೆ ದೇಶ ದೇವರ ದುಡ್ಡು ಲೂಟ್ ಮಾಡಿದ್ರೂ ಅಷ್ಟೇ ಮೇಲೆ ಕೆಳಗೆ ವಾಂತಿ ಆಗುತ್ತೆ ಅದು ಬಿಡೋದಿಲ್ಲ ಹೊಟ್ಟೆ ಇರೋದು ಹೆಂಗೆ ಲಿಮಿಟೋ ಪ್ರತಿಯೊಬ್ಬರ ಶಕ್ತಿ ಕೂಡ ಅದೇ ರೀತಿ ಲಿಮಿಟ್ ಇರುತ್ತೆ ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗಿ ಏನಕ್ಕೆ ಬೇಕು ಕಾರ್ ಫ್ರೀ ಮನೆ ಫ್ರೀ ಎಲೆಕ್ಟ್ರಿಸಿಟಿ ಫ್ರೀ ಟೆಲಿಫೋನ್ ಬಿಲ್ ಫ್ರೀ ಇನ್ನು ಏನು ಮನೆ ಚಾಕ್ರಿ ಎಲ್ಲ ಫ್ರೀ ನಿಮಗೆಲ್ಲ ಫ್ರೀ ಇದೆ ಜೀವನ ಪರ್ಯಂತ ಪೆನ್ಷನ್ನು ಅದಕ್ಕೂ ಮೀರಿ ನಿಮಗೆ ನೀವುಗಳೇ ಮಾಡ್ಕೊಂಡಿರೋ ಆಸ್ತಿ ಪಾಸ್ತಿಗಳು ಇನ್ನೇನಕ್ಕೆ ನೀವು ಹಣದಿಂದ ಬೀಳ್ತಿರ್ರಿ ಈ ಮಿನಿಸ್ಟ್ರುಗಳು ಚೀಫ್ ಮಿನಿಸ್ಟ್ರುಗಳು ಇವರೆಲ್ಲ ಯಾಕೆ ಕಕ್ಕಬೇಕಾ ಕಕ್ಕೋದಿದ್ರೆ ಮಾಡ್ಕೊಳ್ಳಿ ಯಾಕಂದರೆ ಕೆಂಗಲ್ ಹನುಮಂತಯ್ಯನವರು ಕಡಿದಾಳ್ ಮಂಜಪ್ಪನವರು ಅವರೆಲ್ಲ ಆ ಆಶ್ಚರ್ಯ ಆಗುತ್ತೆ ಅವರು ತಿಂಕೇ ಮಾಡ್ತಿರ್ಲಿಲ್ಲ ನೆಗೆಟಿವ್ ಥಿಂಕಿಂಗೇ ಇಲ್ಲ ಆ ಪದವಿ ಒಂದು ಬಿಟ್ಟರೆ ಏನು ಕಾಲರ್ ಎತ್ಕೊಂಡು ಬದುಕೋರು ಪದವಿ ಬಿಟ್ಟ ತಕ್ಷಣ ಕೋರ್ಟಿಗೆ ಹಾಜರಾಗಿದ್ರಂತೆ ಕಡಿದಾಳ್ ಮಂಜಪ್ಪನವರು ಸರ್ನೇಮೆ ತೆಗೆದುಬಿಟ್ಟಿದ್ರಂತೆ ಐದು ಜನ ಬ್ರದರ್ಸ್ಗೆ ಕಾಸ್ಟ್ ಗೊತ್ತಾಗಬಾರ್ದು ಅಂತ ಯಾಕೆ ಕೋರ್ಟಲ್ಲಿ ಬಂದಿದ್ರಿ ಅಂದರೆ ನಾಳಿನ ಹಾಲಗಿನ ಖರ್ಚಿಗೆ ಯಾರು ಕೊಡ್ತಾರಪ್ಪ ಅಂದ್ರೆ ಅಂದೆ ಅದು ಸಿ ಎಮ್ ಅಂದರೆ ಅಂಥ ಬದುಕು ಬದುಕ್ರಿ ನಿಮಗೆ ರಿಟೈರ್ಡ್ ಆದಮೇಲೆ ಅದಕ್ಕೆ ಅಲ್ದಾಡ್ಕೊಂಡು ಬದುಕಬೇಕಾ ರಿಟೈರ್ಡ್ ಆದಮೇಲೆ ಕಡಿದಾಳು ಮಂಜಪ್ಪನ ಥರ ಬದುಕಬೇಕಾ ನಿಮಗೆ ಸ್ವಂತ ತಂದೆ ತಾಯಿಗಳ ಆಸ್ತಿಗಳು ಮಾಡಿದಾರಲ್ಲ ಅಷ್ಟರಲ್ಲಿ ನೀವು ಸುಖವಾಗಿರದೆ ಜೈಲಲ್ಲಿ ರೂಮ್ ಮಾಡ್ತೀರಾ ಹೋಗಲಿ ಒಂದು ಕೆಲಸ ಮಾಡಿ ನೀವು ಮಾಡಿರೋ ಭ್ರಷ್ಟಾಚಾರದ ಹಣದಿಂದ ನೀವು ಹೋಗೋ ಕೋಣೆ ಯಾವುದು ಅಂತ ಇಮ್ಯಾಜಿನ್ ಮಾಡಿ ನೀವು ಮನೆಗೆ ಎಲ್ಲ ವಾಸ್ತು ಜ್ಯೋತಿಷ್ಯರನ್ನ ಕರೆಸ್ತಿರಲ್ಲ ಅವ್ರ ಕೈಲಿ ಕೇಳಿ ನಮ್ಮದು ಇದರಲ್ಲಿ ಹರ ಅಗ್ರ ಅದು ಯಾವುದೋ ಅಗ್ರಹಾರದ ಜೈಲಿದೆಯಲ್ಲ ಅಲ್ಲಿ ಯಾವ ರೂಮ್ ನಮಗೆ ಸಿಗ್ಬೋದು ಅಂತ ತಿಳ್ಕೊಂಡು ಆ ರೂಮ್ಗೆ ವಾಸ್ತು ಮಾಡಿಸ್ಬಿಟ್ಟು ಒಳ್ಳೆ ಎ ಸಿ ಗೀ ಫಿಟ್ ಮಾಡಿಸಿ ರೂಲ್ ಆ್ಯಂಡ್ ರೆಗ್ಯುಲೇಷನ್ ತೊಗೊಂಡು ಅದನ್ನಾದರೂ ಮಾಡಿಸಿ ನಿಮ್ಮ ರೂಮಿಗೆ ನೀವೇ ರಕ್ಷಣೆ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಹೆಂಗೆ ಭವಿಷ್ಯದ ಬಗ್ಗೆ ಪ್ಲ್ಯಾನ್ ಮಾಡ್ತೀರೋ ನಿಮ್ಮ ಜೈಲುಗಳ ಬಗ್ಗೆನೂ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾಕೆ ರೀ ಅಂತ ಬದುಕು ಬದುಕ್ತೀರಿ ಇವಾಗಿರೋ ಸಿ ಎಮ್ಗೆ ಕೋಆಪ್ರೇಟ್ ಮಾಡಿ ಗೊತ್ತಿಲ್ಲದೇನೋ ಗೊತ್ತಿದೆಯೋ ಒಳ್ಳೇದು ನಡೀತಾ ಇದೆ ಇನ್ನು ಮುಂದೆ ಹಿಂಗೆ ನಡೆದ್ರೆ ಒಳ್ಳೆಯದೇ ಆಗುತ್ತೆ ಒಳ್ಳೆ ಪರಿವರ್ತನೆ ಆಗ್ರಿ ಈ ಸಿ ಎಮ್ಮಲ್ಲಿ ಅಲ್ಲಿ ಅಹೋರಾತ್ರನ ಒಂದು ನೇರ ವಿನಂತಿ ದಯವಿಟ್ಟು ನಮ್ಮ ವೃಕ್ಷಗಳನ್ನು ಬದುಕಲು ಬಿಡಿ ವೃಕ್ಷಗಳಿಗೆ ನಿಯಮ ತನ್ನಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬೇಕಾದರೆ ಒಂದು ಕ್ಲಾಸ್ ಮಾಡಿಸಿ ವಿಜ್ಞಾನಿಗಳಿದ್ದಾರೆ ಯಾವ್ಯಾವ ವೃಕ್ಷಕ್ಕೆ ಎಷ್ಟು ಪಾತಿ ಬಿಡಬೇಕು ವೃಕ್ಷಗಳಿಗೆ ಮಳೆ ಹೊಡಿಬಾರ್ದು ವೃಕ್ಷಗಳ ಫೋಟೋ ತಕ್ಕೋಬೇಕು ಇಂಡಿಯಾಗೆ ಬಂದು ಜನ ಈ ಮರದತ್ರ ನನಗೆ ಫೋಟೋ ಅಂತ ಅಷ್ಟು ಚೆನ್ನಾಗಿ ತ್ವಚೆ ಕಾಪಾಡಬೇಕು ಮಳೆಗಳು ಪಿನ್ನುಗಳು ಹೊಡಿಬಾರ್ದು ಎಲೆಕ್ಟ್ರಿಕ್ ಲೈನ್ ಹಾಕ್ಬಾರ್ದು ಸರ್ಕಾರಕ್ಕೆ ಒಳ್ಳೆ ಬೊಕ್ಕಸ ಕಣ ಸಿಗುತ್ತೆ ಯಾರು ವೃಕ್ಷ ಡ್ಯಾಮೇಜ್ ಮಾಡ್ತಾರೋ ಅವರಿಗೆ ಸಾವಿರಾರು ರೂಪಾಯಿ ಫೈನ್ ಹಾಕಿ ಮಾಸ್ಕ್ ಹಾಕದೇ ಇರೋರಿಗೆ ಇನ್ನೂರು ರೂಪಾಯಿ ಫೈನ್ ಹಾಕಿ ಇನ್ನೂರು ರೂಪಾಯಿ ಮಾಸ್ಕ್ ಯಾಕೆ ಹಾಕಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಅವನಿಗೆ ಮೂವತ್ತು ರೂಪಾಯಿ ಮಾಸ್ಕ್ ತಗೊಳಕ್ಕೆ ಶಕ್ತಿ ಇಲ್ಲ ಅವ್ನಿಗೆ ಇನ್ನೂರು ರೂಪಾಯಿ ಫೈನ್ ಹಾಕೋದು ಇದು ಯಾವ ನೀತಿ ಯಾವ ನ್ಯಾಯ ವೃಕ್ಷಗಳಿಂದ ಕರೋನಾ ಬಂದಿದೆ ಮಾಸ್ಕಿಂದ ಅನ್ನೋದಕ್ಕಿಂತ ಯಾಕೆಂದರೆ ವೃಕ್ಷಗಳಿದ್ದರೆ ಕರೋನಾ ಬರ್ತಾ ಇರಲಿಲ್ಲ ಅದಕ್ಕೆ ಉದಾಹರಣೆ ಭೂತಾನು ಮಾಸ್ಕ್ ಕರೋನಾ ಬರದಂಗೆ ನೋಡತ್ತೆ ವೃಕ್ಷಗಳು ಕರೋನಾ ಇಲ್ಲದಂಗೆ ಮಾಡುತ್ತೆ ಹಾಗಾಗಿ ವೃಕ್ಷಗಳನ್ನ ಹಾಳು ಮಾಡೋರಿಗೆ ಜಾಸ್ತಿ ಫೈನ್ ಹಾಕಿ ಮಾಸ್ಕ್ ರೂಲ್ ಇರಲಿ ಆದಷ್ಟು ಕಲ್ತು ಬಿಟ್ಟಿದ್ದಾರೆ ಜನ ಮಾಸ್ಕ್ ಮರೆತರೇ ಬೇಕಾದರೆ ಹತ್ತು ಕಿಲೋಮೀಟ್ರ್ ಮನೆಗೆ ಹೋಗಿ ತರ್ತಾರೆ ಏನೋ ಮಾಡ್ತಾರೆ ಓ ಪರಪ್ಪನ ಅಗ್ರಹಾರನಂತೆ ಪರಪ್ಪನ ಅಗ್ರಹಾರದಲ್ಲಿ ಪರಂಪರಾಗತವಾದ ರೂಮುಗಳನ್ನು ಬುಕ್ ಮಾಡಿಕೊಳ್ಳಿ ನಿಮ್ಮ ಮರಿ ಮಕ್ಕಳಿಗೂ ಅಲ್ಲಿ ರೂಮುಗಳನ್ನ ಮಾಡ್ಕೊಳ್ಳಿ ಅದೆಷ್ಟು ಲೂಟ್ ಮಾಡ್ತೀರೋ ಮಾಡ್ಕೊಳ್ರಿ ಕಕ್ಕಿಸ್ತೀವಿ ನಾವು ಕಕ್ಕಿಸ್ತೀವಿ ಇಲ್ಲಾಂದರೆ ದೇವರೇ ಕಕ್ಕಿಸ್ತಾನೆ ಮಾಡಿಕೊಳ್ಳಿ ದೇಶದ ದುಡ್ಡು ಅಟ್ಲೀಸ್ಟ್ ಸಿ ಎಮ್ ಬದಲಾದ ಮೇಲೆ ಕರ್ನಾಟಕ ಬದಲಾಗ್ತಾ ಇದೆ ಒಳಿತಾಗಲಿ ಧನ್ಯವಾದ ಅಹೋರಾತ್ರೆ